ನಾನು ಸಹ ಚೆನ್ನಾಗಿದ್ದೀನಿ. ನೀವೆಲ್ಲ ಈ ಕರೋನಾ ಇರೋದ್ರಿಂದ ಮನೆಯಲ್ಲಿ ತುಂಬಾ ತುಂಟಾಟ ತರಲೆ ಮಾಡ್ತಾ ನೀವು ಎಲ್ಲ ಖುಷಿ ಖುಷಿಯಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಓಕೆ, ನಾವಿವತ್ತು ಕೆಲವೊಂದು ಡೊಮೆಸ್ಟಿಕ್ ಅನಿಮಲ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಈ ಹಿಂದಿನ ಕ್ಲಾಸಲ್ಲಿ ಯಂಗ್ ಅನಿಮಲ್ಸ್ ಅಂದರೆ ಸಣ್ಣ ಸಣ್ಣ ಮರಿಗಳು ಯಂಗ್ ಅನಿಮಲ್ಸ್ಗಳ ಬಗ್ಗೆ ಮತ್ತು ವೈಲ್ಡ್ ಅನಿಮಲ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತು ಡೊಮೆಸ್ಟಿಕ್ ಅನಿಮಲ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಡೊಮೆಸ್ಟಿಕ್ ಅನಿಮಲ್ ಅಂದರೆ ಏನು? ಸಾಕು ಪ್ರಾಣಿಗಳು. ನಮ್ಮ ಮನೆ ಸುತ್ತಮುತ್ತ ಎಲ್ಲ ಇರುತ್ತಲ್ಲ, ನಮ್ಮ ಮನೆಯಲ್ಲಿ ಇರ್ಬೋದು, ನಿಮ್ಮ ಮನೆಯಲ್ಲಿ ಇರ್ಬೋದು, ಅಕ್ಕಪಕ್ಕ ಮನೆಗಳಲ್ಲಿ ಇರ್ಬೋದು, ಕೆಲವೊಂದು ಪ್ರಾಣಿಗಳನ್ನು ಸಾಕ್ತಾರೆ. ಕೆಲವೊಬ್ಬರು ಬೆಕ್ಕು ಸಾಕ್ತಾರೆ, ನಾಯಿ ಸಾಕ್ತಾರೆ, ಹಸುಗಳನ್ನು ಸಾಕ್ತಾರೆ, ಎಮ್ಮೆ ಸಾಕ್ತಾರೆ, ಕುದುರೆ. ಈ ರೀತಿ ನಮ್ಮ ಮನೆಯ ಸುತ್ತಮುತ್ತಲೆಲ್ಲ ನಮಗೆ ಕಾಣಸಿಗುವಂತಹ ಪ್ರಾಣಿಗಳಿಗೆ ಸಾಕು ಪ್ರಾಣಿಗಳು ಅಂತ ಹೇಳ್ತೀವಿ. ಅದಕ್ಕೆ ನಾವು ಡೊಮೆಸ್ಟಿಕ್ ಅನಿಮಲ್ ಅಂತ ಹೇಳ್ತೀವಿ. ಓಕೆ, ಇವತ್ತು ನಾವು ಕೆಲವೊಂದು ಡೊಮೆಸ್ಟಿಕ್ ಅನಿಮಲ್ಗಳನ್ನ ಪ್ರಾಕ್ಟೀಸ್ ಮಾಡೋಣ. ಓಕೆ, ಹೇಳ್ತಾ ಹೇಳ್ತಾ ಬರೆಯೋಣ, ಓದೋದನ್ನು ಸಹ ಕಲಿಯೋಣ. ಎಸ್, ಸಿ ಒ ಡಬ್ಲ್ಯೂ ಕೌ. ಕೌ ಅಂದ್ರೆ ಹಸು. ಹಸು ಹೇಗೆ ಕೂಗುತ್ತೆ ಅನ್ನತ್ತೆ? ಹಸು ನಮ್ಗೇನು ಕೊಡುತ್ತೆ? ಹಾಲು ಕೊಡುತ್ತೆ. ನಮಗೆಲ್ಲ ಹಾಲು ಅಂದ್ರೆ ತುಂಬಾ ಇಷ್ಟ. ಸಿ ಎ ಟಿ ಕ್ಯಾಟ್. ಕ್ಯಾಟ್ ಅಂದ್ರೆ ಬೆಕ್ಕು. ಬೆಕ್ಕು ಹೇಗಿರುತ್ತೆ? ಬೆಕ್ಕು ನಮ್ಮ ಮನೆಯಲ್ಲಿ ಇರುತ್ತೆ. ಬಿ ಒ ಜಿ ಡಾಗ್. ಡಾಗ್ ಅಂದ್ರೆ ನಾಯಿ. ಬೌ ಬೌ ಬೌ. ಎಚ್ ಒ ಆರ್ ಎಸ್ ಇ ಹಾರ್ಸ್. ಹಾರ್ಸ್ ಅಂದ್ರೆ ಕುದುರೆ. ಕುದುರೆ ಸವಾರಿ ಮಾಡ್ಕೊಂಡು ಹೋಗ್ತಲ್ಲ, ಹಾರ್ಸ್ ಅಂದ್ರೆ ಕುದುರೆ. ಸಿ ಎ ಎಂ ಇ ಎಲ್ ಕ್ಯಾಮಲ್. ಕ್ಯಾಮಲ್ ಅಂದ್ರೆ ಒಂಟೆ. ಒಂಟೆ ದೊಡ್ಡದಿರುತ್ತೆ, ನಮ್ಮ ಹತ್ರ ಸಿಕ್ಕಲ್ಲ ಒಂಟೆಗಳು. ಒಂಟೆ ಬೇರೆ ಬೇರೆ ರಾಜ್ಯದಲ್ಲಿ, ಅದರಲ್ಲೂ ರಾಜಸ್ಥಾನದಲ್ಲಿ ತುಂಬಾ ಒಂಟೆಗಳು ಸಿಗ್ತವೆ. ಅಲ್ಲಿ ನಮ್ಮ ಊರಲ್ಲಿ ನಾವು ಹೇಗೆ ಹಸು ಎಮ್ಮೆ ಎತ್ತುಗಳನ್ನು ಸಾಕ್ತೀವಲ್ಲ, ಹಾಗೆ ರಾಜಸ್ಥಾನದಲ್ಲಿ ಒಂಟೆಗಳನ್ನ ಸಾಕ್ತಾರೆ. ಅದಕ್ಕೆ ಅದು ಸಹ ನಮಗೆ ಡೊಮೆಸ್ಟಿಕ್ ಅನಿಮಲ್. ಜಿ ಒ ಎ ಟಿ ಗೋಟ್. ಗೋಟ್ ಅಂದ್ರೆ ಮೇಕೆ. ಮೇಕೆ ಏನ್ ಕೊಡುತ್ತೆ? ನಮ್ಗೆ ಹಾಲು ಕೊಡುತ್ತೆ, ಜೊತೆಗೆ ಅದ್ರ ಮೇಲೆ ಊಲ್ ಅಂದ್ರೆ ಅದರಲ್ಲಿ ಉಲ್ಲನ್ನ ತಯಾರು ಮಾಡ್ತಾರೆ. ಆ ಮೇಕೆ ಮೇಲ್ಗಡೆ ಇರುವಂತಹ ಚರ್ಮ ಇರುತ್ತಲ್ಲ, ಅದನ್ನ ತೆಗೆದ್ರೆ ಏನ್ ಮಾಡ್ತಾರೆ? ಉಲ್ಲನ್ನ ತಯಾರಿಸ್ತಾರೆ. ನೆಕ್ಸ್ಟ್ ಆರ್ ಎ ಬಿ ಇ ಐ ಟಿ ರಾಬಿಟ್. ರಾಬಿಟ್ ಅಂದ್ರೆ ಮೊಲ. ನಿಮ್ಗೆಲ್ಲ ತುಂಬಾ ಇಷ್ಟ ಮೊಲ ಅಂದ್ರೆ. ಬಿ ಯು ಎಫ್ ಎಫ್ ಎ ಎಲ್ ಒ ಬಫಿಲೋ. ಬಫಿಲೋ ಅಂದ್ರೆ ಎಮ್ಮೆ. ಎಮ್ಮೆ ಸಹ ಏನ್ ಕೊಡುತ್ತೆ? ಹಾಲು ಕೊಡುತ್ತೆ. ಓಕೆ, ಬಿ ಒ ಎನ್ ಕೆ ಇ ವೈ ಡಾಕಿ. ಡಾಕಿ ಅಂದ್ರೆ ಏನು? ಕತ್ತೆ. ಕತ್ತೆಯಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಕತ್ತೆ ಮೇಲೆ ತುಂಬಾ ಭಾರವಾದಂತ ಸಾಮಾನುಗಳನ್ನೆಲ್ಲ ಎತ್ಕೊಂಡು ಒಂದೂರಿಂದ ಇನ್ನೊಂದೂರಿಗೆ ತಗೊಂಡು ಹೋಗೋಕೆ ಆ ಕತ್ತೆಗಳನ್ನ ಏನ್ ಮಾಡ್ತಾರೆ? ಉಪಯೋಗಿಸ್ಕೊತಾರೆ. ಅಂದ್ರೆ ಕುರಿ. ಅವು ಸಹ ನಮ್ಗೆ ಹಾಲು ಕೊಡ್ತವೆ, ಜೊತೆಗೆ ಹುಲ್ಲನ್ಗಳು. ಹುಲ್ಲನ್ಗಳು ಅಂದ್ರೆ ಏನು? ಅದ್ರ ಮೇಲ್ಗಡೆ ಕೂದು ಕೂದು ಇರುವಂತಹದ್ದು. ಈ ರೀತಿ ಇರುತ್ತೆ ನಮ್ಗೆ ಹೀಗೆ 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 ಅದ್ರ ಮೇಲೆ ಅಶ್ವಿರ್ಗ ಹೀಗೆ ಕೂದು ಕೂದು ಇರುತ್ತಲ್ಲ, ಇದನ್ನೆಲ್ಲ ತೆಗೆದು ಅದರಲ್ಲಿ ಹುಲ್ಲನ್ನ ತಯಾರು ಮಾಡ್ತಾರೆ. ಹಾಗಿದ್ರೆ ನಾವು ಈ ರೀತಿ ನಾವು ಡೊಮೆಸ್ಟಿಕ್ ಅನಿಮಲ್ಗಳಿಗೆ ನಾವು ಕೊಡಿಬಾರ್ದು, ಅವಕ್ಕೇನು ಸಹ ಹಿಂಸೆ ಮಾಡಬಾರ್ದು. ಡೊಮೆಸ್ಟಿಕ್ ಅನಿಮಲ್ಗಳೆಲ್ಲ ಸಾಧು ಪ್ರಾಣಿಗಳು. ಡೊಮೆಸ್ಟಿಕ್ ಅನಿಮಲ್ಸ್ಗಳನ್ನು ನಾವು ಪ್ರೀತಿಸಬೇಕು. ಓಕೆ, ಎಸ್, ನೀವು ಇದೇ ರೀತಿ ನೀಟಾಗಬಾರ್ದು, ಓದೋದನ್ನು ಕಲೀರಿ, ಪ್ರತಿದಿನ ಹೇಳ್ತಾ ಹೇಳ್ತಾ ಪ್ರಾಕ್ಟೀಸ್ ಮಾಡಿರಿ, ತುಂಬ ಚೆಂದ ಬರೆಯೋದು ಕಲೀರಿ.
ಮತ್ತೆ ನಾನು ಪ್ರತಿಯೊಂದು ಅನಿಮಲ್ಸ್ ನೇಮ್ಗಳನ್ನ ಹೇಗೆ ಬರ್ತೀನಿ ನೋಡಿ, ಫಸ್ಟ್ ಒನ್ ಲೆಟರ್ಸ್ ಎಲ್ಲ ಕೆಟ್ಟಿದ್ದಾರೆ, ನೀವು ಅದೇ ರೀತಿ ನೀಟಾಗಿ ಚಂದ ಮಾಡಿ ಬರೆದು ನಿಮಗೆ ಕಳಿಸಿ. ಓಕೆ, ಥ್ಯಾಂಕ್ ಯು.